ಪೊಲೀಸ್ ಅಂದ್ರೆ ಒಂದು ಒಳ್ಳೆ ಗೌರವ ಇದೆ. ಕೆಲವರಿಂದ ನಿಜವಾಗ್ಲೂ ಹೇಳ್ತೀನಲ್ಲ, ತುಂಬಾ ನೋವಾಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರು ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರ್ತಾರೆ, ಪ್ರತಿಯೊಬ್ಬರು ಅನ್ನನೇ ತಿನ್ನೋದು. ಏನ್ ತಿಂತೀವೋ ಅಂತ ನನಗೆ ಕೇಳ್ತಾರೆ. ಅನ್ನನೇ ತಿನ್ನೋದು ಸೊಮ್ಮೆ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ. ಇಷ್ಟು ಇಷ್ಟು ದಿನದಿಂದ ಎಷ್ಟು ಜನರು ಜೀವನ ಸರಿ ಮಾಡಿದೀವಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ನಿಮ್ಮ ಜನಧ್ವನಿ ಮಹೇಶ್. ಏನಂದ್ರೆ ನಿನ್ನೆ ರಾತ್ರಿ ಏನೊಂದು ಮಹಿಳೆ ತುಂಬಾ ನೊಂದಿದ್ದಾರೆ ಅಂತ ಸ್ಥಳೀಕರು ಅಲ್ಸೂರ್ ಲೇಕ್ ಪೊಲೀಸ್ ಸ್ಟೇಷನಿಂದ ನಮಗೆ ಅಲ್ಸೂರ್ ಲೇಕ್ ರಸ್ತೆಯಿಂದ ಅಲ್ಲಿ ನಾ ಸ್ಥಳೀಕರು ನಮಗೆ ವಿಷಯ ಮುಟ್ಟಿಸ್ತಾರೆ. ಆ ಒಂದು ಉದ್ದೇಶದಿಂದ ಹೆಣ್ಮಕ್ಳು ರಸ್ತೆಯಲ್ಲಿದೆ, ಯಾವ ಒಂದು ಪರಿಸ್ಥಿತಿ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರ್ತದೆ. ಆ ಒಂದು ಉದ್ದೇಶದಿಂದ ಆ ಮಹಿಳೆಯನ್ನು ಸುರಕ್ಷಿತವಾಗಿ ನಮ್ಮ ಒಂದು ಜನಧ್ವನಿ ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೋಗಿರ್ತೀವಿ. ಏನಂದರೆ ಆ ಒಂದು ವಿಡಿಯೋನ ಎಲ್ಲರೂ ನೋಡಿದ್ದೀರ, ನನಗೆ ನಿಜವಾಗ್ಲೂ ಹೇಳ್ತೀನಲ್ಲ 2018 ಏನು ಸೇವೆಗಳು ಮಾಡ್ಕೊಂಬರ್ತಾ ಇದ್ದೀವಿ ಪ್ರತಿಯೊಬ್ಬರು ನೋಡಿದ್ದೀರ. ಯಾಕೆಂದರೆ ಅಲ್ಲಿನ ಒಂದು PC ಸಾಹೇಬರು ಬಂದು ಇಮ್ಮಿಡಿಯೇಟ್ಲಿ ಈ ವಿಡಿಯೋ ಆಫ್ ಮಾಡು ಅಂತ ಹೇಳ್ತಾರೆ. ಯಾಕೆಂದರೆ ಪಬ್ಲಿಕ್ಕು ಅವರು ಒಂದು ಜವಾಬ್ದಾರಿಯಾಗಿ ಸೇವೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಈ ಕಾನೂನು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಗೌರವ ಇದೆ. ಕೆಲವರು ಈ ಥರ ಇರೋದ್ರಿಂದ ನಿಜವಾಗ್ಲೂ ಒಂದು ಅಧಿಕಾರಿಗಳನ್ನ ಒಂದು ವಿಷಯಕ್ಕೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೇ ಕೆಲವರು ಕೆಟ್ಟೆಸುತ್ತದ ಅಂತ ಒಂದು ಈ ಥರ ಕಾರ್ಯಗಳನ್ನ ಸೇವೆಗಳನ್ನ ಮಾಡೋ ಮುಖಾಂತರ ಯಾವುದೇದೋ ಒಂದೊಂದು ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಿನ್ನೆ ರಾತ್ರಿ ತುಂಬ ಅಂದರೆ ತುಂಬ ಒಂದು ಕೆಟ್ಟು ಪರಿಸ್ಥಿತಿ. ನಿಜವಾಗ್ಲೂ ನಿಮ್ಮ ಮುಂದೆ ಹೇಳ್ಕೊಬೇಕು, ಇವತ್ತು ಎಷ್ಟೋ ಜನ ಪ್ರೀತಿ ತೋರಿಸ್ತಾ ಇದ್ದೀರಾ, ನಿಜವಾಗ್ಲೂ ನಾನು ಸದಾ ಚಿರಋಣಿ ಆಗಿರ್ತೀನಿ. ವಿಶೇಷ ಏನು ಅಂದರೆ ನಿನ್ನೆ ರಾತ್ರಿ ಫೋನ್ ಆಫ್ ಮಾಡು ಅಂತ ಹೇಳ್ತಾರೆ. ಅದಾದಮೇಲೆ ಸರ್ ನಮ್ದು ಆಶ್ರಮ ಇದೆ ಸರ್, ಈ ಥರ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಅದಾದಮೇಲೆ ಇಮ್ಮಿಡಿಯೇಟ್ಲಿ ನನಗೆ ಅದೆಲ್ಲ ಬೇಡ, ಫೋನ್ ಆಫ್ ಮಾಡು ಅಂದ್ಬಿಟ್ಟು ಫೋನ್ ಕಿತ್ಕೊಳ್ಳೋಕೆ ಬರ್ತದೆ. ನಾನು ಇಮ್ಮಿಡಿಯೇಟ್ಲಿ ಸರ್ ಫೋನ್ ಬಿಡಿ ಸರ್, ಮಾತಾಡ್ತೀನಿ, ನಿಮ್ಗೇನು ಐಡೆಂಟಿಫೈ ಬೇಕು ನಾನು ಕೊಡ್ತೀನಿ ಅಂತ ಹೇಳಿರ್ತೀನಿ. ಅವ್ರು ಇಮ್ಮಿಡಿಯೇಟ್ಲಿ ನನಗೆ ಕಾಲಲ್ಲಿ ಕೈ ಹಾಕಿ ಕಾಲಲ್ಲಿ ಎಳ್ದು ಕೆಪ್ಪಾಳಕ್ಕೆ 2 ಹೊಡಿತದೆ, ಮತ್ತು ಲಾಠಿ ತೊಗೊಂಡು ಸುಮಾರು 8 ಹೊಡಿತದೆ. ನನಗೆ ಕೆಟ್ಟು ಭಾಷೆಯಲ್ಲಿ ತುಂಬ ಅಂದರೆ ತುಂಬ ಕೆಟ್ಟ ಭಾಷೆಯಲ್ಲಿ ಅಮ್ಮನಂತ ಎಲ್ಲ ತುಂಬ ಕೆಟ್ಟದಾಗಿ ಮಾತಾಡ್ತದೆ. ನನಗೆ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರು ಕಾಕಿ ಹಾಕಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ತುಂಬ ತಾಳ್ಮೆಯಿಂದ ತುಂಬ ಗೌರವದಿಂದ ಕೊಟ್ಬಿಟ್ಟು ಆಯಿತು ಸರ್ ನೀವೇನು ಮಾಡಿದ್ರು ಸರಿ ಸರ್ ನಂದೇ ತಪ್ಪು ಬಿಡಿ ಸರ್ ಅಂದ್ಬಿಟ್ಟು ಕೈ ಕಟ್ಕೊಂಡು ಹೋಗ್ತೀನಿ. ಮತ್ತು ಸ್ಟೇಷನ್ ಮುಂದೆ ಹೋದಾಗ ತುಂಬ ಅಂದರೆ ತುಂಬ ಮಾತಾಡ್ತದೆ. ಆದರೆ ನಾವು ಒಂದು ಕಾನೂನು ಒಂದು ಕಾಕಿ ಹಾಕಿರ್ತದೆ, ಒಂದು ಗೌರವ ಒಂದು ಸಲ್ಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬ ಸರಳತೆಯಿಂದ ಸಿಂಪಲ್ಲಾಗಿ ಮಾತಾಡಿ ಆಯಿತು ಸರ್ ಅಂದ್ಬಿಟ್ಟು ಇಮ್ಮಿಡಿಯೇಟ್ಲಿ ಅಲ್ಸೂರು ಪೊಲೀಸ್ ಸ್ಟೇಷನಿಂದ ಮಂಜು ಸರ್ ಫೋನ್ ಮಾಡಿ ಮಹೇಶ್ ಅವರು ನಮ್ಮವರೇನೆ ಬಿಡಿ ಅಂತ ಹೇಳ್ತದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತದೆ. ನಮ್ಮ ಸ್ನೇಹಿತರು ನಮ್ಮ ತಮ್ಮಂದಿರು ಸುಮಾರು ಜನ ನಂಗೆ ಫೋನ್ ಮಾಡೋದು, ನೈಟು ಫೋನ್ ಮಾಡಿ ನನ್ನನ್ನು ಇಮಿಡಿಯೇಟ್ಲಿ ಒಂದು 25 ಸ್ಟೇಷನಿಂದ ಆಚೆ ಬಿಡ್ತದೆ. ಸ್ಟೇಷನಿಂದ ಆಚೆ ಬಿಟ್ಟಾದ್ಮೇಲೆ ಅವರು ಇನ್ಸ್ಪೆಕ್ಟರ್ಸ್ ಅದು ಹೇಳ್ತದೆ ಒಳಗಡೆ 12 ಪುಲ್ಕೇಶಿ ನಗರ ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟರ್ಸ್ ಅದು ಬಂದ್ಬಿಟ್ಟು ಮಹೇಶ್ ಅವರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಲೈವ್ ಡಿಲೀಟ್ ಮಾಡಿ ಅಂತದೆ ಸರ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಮ್ಮನಂತ ಬೈಯೋದು ಕೆಟ್ಟ ಭಾಷೆಯಲ್ಲಿ ಬೈಯೋ ಅಂಥದ್ದು ಏನಕ್ಕೆ ಸರ್, ನನಗೆ ಹೊಡೆದಿದೆ, ತುಂಬ ಅನ್ಯಾಯ ಆಗಿದೆ, ತುಂಬ ನೋವಾಗ್ತಾ ಇದೆ. ಯಾಕೆಂದರೆ 2018 ಏನು ಸೇವೆಗಳು ಮಾಡ್ಕೊಂಬರ್ತಾ ಇದ್ದೀವಿ ಪ್ರತಿಯೊಬ್ಬರು ನೋಡಿರ್ತೀರ ಸ್ನೇಹಿತರೆ ನಿಜವಾಗ್ಲೂ. ಯಾಕೆಂದರೆ ತಪ್ಪು ಮಾಡಿರೋರಿಗೆ ತಪ್ಪಾಗೋದು ಬೇಡ, ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಉದ್ದೇಶದಿಂದ ಮಾಡಿದರೆ ಪರವಾಗಿಲ್ಲ, ಆದರೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸೇವೆ ಮನೋಭಾವ. ಒಂದು ಮಹಿಳೆ ರಸ್ತೆಯಲ್ಲಿದ್ದರೆ ಗ್ಯಾಂಗ್ ರೇಪ್ ಆಯಿತು ಅದಾಯಿತು ಇದಾಯಿತು ಅಂತ ಎಷ್ಟು ಅನ್ಯಾಯಗಳಾಗಿದಾಗ ಒಂದು ಕ್ಯಾಂಡಲ್ ಹಿಡ್ಕೊಂಡು ರಿಪ್ ಅಂತ ಫೋಟೋ ಹಾಕೋದಲ್ಲ, ಆ ಹೆಣ್ಣಿಗೆ ಸುರಕ್ಷತೆ ಅನ್ನೋದು ಇದ್ದಾಗ ಉಳಿಸ್ಬೇಕು ಕೊಡಬೇಕು. ನಾವೊಂದು ಲೈವ್ ಹಾಕಿದ್ದೀವಿ ಸರ್, ಅದರಲ್ಲಿ ಪಬ್ಲಿಕ್ಕು ನೀವು ಪಬ್ಲಿಕ್ ಸೇವೆ ಮಾಡ್ತಾ ಇದೆ ಅಂತ ಒಂದು ಎಷ್ಟು ಒಳ್ಳೆ ದೃಷ್ಟಿಲಿ ಹೇಳೋದು, ಅವ್ರ ಮಾತನ್ನು ಕೇಳಿಲ್ಲ ಏನಿಲ್ಲ, ಏಕಾಏಕಿ ನಮ್ಮನ ಮೇಲೆ ಹೊಡೆದಿರ್ತದೆ, ನಮ್ಗೆ ತುಂಬ ಅನ್ಯಾಯ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ನಾನಿವತ್ತು ನನ್ನ ತಮ್ಮಂದಿರ ಜೊತೆ ಕಮಿಷನರ್ ಆಫೀಸ್ಗೆ ಇಲ್ಲಿ ಅಲ್ಸೂರಿಗೆ ಒಂದು ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ. ನಮಗೆ ಈಗ ಒಂದು 5 ಮುಂಚೆ ಸ್ವತಃ ಹಾಸನ ಜಿಲ್ಲೆ MP ನಮ್ಮ ಆತ್ಮೀಯ ಪ್ರಜ್ವಲ್ ರೇವಣ್ಣವರು ನನಗೆ ಫೋನ್ ಮಾಡಿ ಏನಾಯ್ತಪ್ಪ ಮಹೇಶ್ ಅಂತ ಫೋನ್ ಮಾಡ್ತಾರೆ. ಅಣ್ಣ ಈ ಥರ ರಸ್ತೆಯಲ್ಲಿ ಹೆಣ್ಮಕ್ಳದ್ದು ಈ ಥರ ಪ್ರಾಬ್ಲಮ್ ಆಗಿತ್ತಣ್ಣ, ಅವ್ರನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದಣ್ಣ, ಏಕಾಏಕಿ ಈ ಥರ PC ಅವ್ರು ಬಂದುಬಿಟ್ಟು ನನ್ನ ಮೇಲೆ ಅಲ್ಲೇ ಮಾಡಿ ಅವಾಚ್ಯ ಶಬ್ದಗಳಿಂದ ತುಂಬ ಅಂದರೆ ತುಂಬ ನೊಂದ್ಕೊಳ್ಳೋಂಗೆ ಮಾತಾಡೋದಣ್ಣ, ತುಂಬ ಬೇಜಾರಾಯ್ತಣ ಅಂತ ಹೇಳಿದೆ. ಸರಿ ಆಯಿತು, ನೀನೊಂದು ಕೆಲಸ ಮಾಡು, ನೆಲಮಂಗಲ ಆಶ್ರಮ ಬರುತ್ತಲ್ವಾ ರವಿ ಡಿ ಚೆನ್ನಣ್ಣನವ್ರ ಹತ್ರ ನಾವು ಮಾತಾಡಿರ್ತೀನಿ, ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನನಗೆ ಫೋನ್ ಮಾಡಿಕೊಡು, ಫೋನ್ ಮಾಡಿ ಮಹೇಶ್ ಅಂತ ಹೇಳು ಅವ್ರಿಬ್ಬರನ್ನ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ನಮ್ಮ ಪ್ರಜ್ವಲ್ ಅಣ್ಣದೇ ಇವಾಗ ಸ್ವತಃ ಫೋನ್ ಮಾಡಿ ವಿಷಯ ತಿಳಿಸಿರ್ತದೆ. ಅದರಿಂದ ನಾವು ರವಿ ಡಿ ಚೆನ್ನಣ್ಣ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಈ ಒಂದು ಕಾರ್ಯಗಳನ್ನ ನೋಡಿ ನೀವು ತೋರಿಸ್ತಿರೋ ಪ್ರೀತಿಗೆ ನಿಜವಾಗ್ಲೂ ಮೈ ಜುಮ್ಮನ್ನುತ್ತೆ. ಯಾಕೆಂದರೆ ಎಷ್ಟು ಜನ ನಮ್ಮ ಸ್ನೇಹಿತರು, ಎಷ್ಟು ಕನ್ನಡ ಪದ ಸಂಘಟನೆ ಇದೆ, ಅಷ್ಟು ಕನ್ನಡ ಪದ ಸಂಘಟನೆ, ಮತ್ತು ನಮ್ಮ ಸೋದರರು ತಮ್ಮಂದಿರು ತಂಗಿದಿರು ಅಕ್ಕಂದಿರು ಎಷ್ಟೋ ಜನ ನಂಗೆ ಫೋನ್ ಮಾಡಿ ತುಂಬ ಅಂದರೆ ತುಂಬ ಅಣ್ಣ ನಾನು ಪ್ರೆಗ್ನೆಂಟು, ಒಬ್ರು ಹೇಳ್ತಾರೆ ನಾನು ಪ್ರೆಗ್ನೆಂಟ್ ಅಣ್ಣ, ಕೋವಿಡ್ ಇದೆ, ಆದರೂ ನಾನು ನಿಮಗೋಸ್ಕರ ಬಂದು ಸ್ಟೇಷನ್ ಮುಂದೆ ನಾನು ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಸುಮಾರು 8 ಆಶ್ರಮ ಇವತ್ತೇನು ಸೋಷಿಯಲ್ ಮೀಡಿಯಾದ
ಯಾವುದೆಲ್ಲ ಆಶ್ರಮಗಳಿದೆಯೋ, ಆಸಾದೆ ಫೌಂಡೇಶನ್ ಇರ್ಬೋದು, ಜನಸ್ನೇಹಿ ಫೌಂಡೇಶನ್ ಇರ್ಬೋದು, ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಸುಮಾರು ಜನ ನನ್ಗೆ ಫೋನ್ ಮಾಡಿ ಇವತ್ತೇನು ನಮ್ಮ ಆಶ್ರಮದಲ್ಲಿದ್ದಾರೆ ಎಲ್ಲರನ್ನೂ ಅವ್ರ ಆಶ್ರಮದ ಮುಂದೆ ಕುಣ್ಸೋಣ, ಬನ್ನಿ ನಾವು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಮ್ಗೇನು ಮರ್ಯಾದೆ ಇಲ್ವಾ, ನಮ್ಗೇನು ಗೌರವ ಇಲ್ವಾ, ನಮ್ಗೇನು ಬೆಲೆ ಇಲ್ವಾ ಅಂತ ಹೇಳ್ತಾರೆ. ಅದರಿಂದ ಆ ಸ್ಟೇಷನಲ್ಲೂ ಮಾತಾಡಿ ಅವರು ಸರ್ ಇನ್ಸ್ಪೆಕ್ಟರ್ ಸರ್ ಮೈಸೂರಲ್ಲಿ ಇದ್ದೀನಿ ಸರ್, ಏನಿದೆಯೋ ನಾಳೆ ಬಂದು ಕ್ಲಿಯರ್ ಮಾಡಿಸ್ತೀನಿ, ಒಂದು ಲೆಟರ್ ಬರ್ಕೊಡಿ ಅಂತ ಹೇಳಿರ್ತಾರೆ. ಅದರಿಂದ ಯಾಕೆಂದರೆ ನೋಡಿ, ಇವತ್ತು ನಾನು ಒಬ್ಬನಿಗಾಗಿರೋ ಅನ್ಯಾಯ ಅಲ್ಲ, ಇದೇ ಥರ ಅಮಾಯಕರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಪೋಸ್ಟು ಜನ ಹೆಣ್ಣುಮಕ್ಳನ್ನ ಸೇವ್ ಮಾಡಿದ್ದೀವಿ, ಎಷ್ಟು ಅನ್ನದಾನ ಮಾಡಿದ್ದೀವಿ, ಅದೆಲ್ಲ ಜನರ ಸಪೋರ್ಟಿಂದನೇ ಮಾಡಿರೋದು. ಅದೇ ಮುಂದೆ ನಿಂತ್ಕೊಂಡು ಜವಾಬ್ದಾರಿ ತಂದಿಂದ ತೊಗೊಂಡು ನಾವು ಮಾಡ್ತಾ ಇರೋ ಸೇವೆಗೆ ತುಂಬ ಜನ ಪ್ರೀತಿ ವಿಶ್ವಾಸ, ಅದನ್ನೇ ನಾವು ಸಂಪಾದನೆ ಮಾಡಿರೋದು. ಯಾವುದೇ ಹಣಕಾಸು ಸಂಪಾದನೆ ಮಾಡಬೇಕು ಅಂದ್ಕೊಂಡು ಮಾಡಿಲ್ಲ. ಇವತ್ತು ಒಂದು ವ್ಯಕ್ತಿ ರಸ್ತೆಯಲ್ಲಿ ಏನೋ ಒಂದು ಇದ್ದಾರೆ, ನೀವು ಮಾಡಿ, ನಿಮ್ಮ ಕರ್ತವ್ಯ ಸರ್. ಇವತ್ತು ಕೋವಿಡ್ ಇದೆ, ತುಂಬ ಕಷ್ಟ ಇದೆ, ನೀವು ಗೌರವದಿಂದ ಸೇವೆ ಮಾಡ್ತಾ ಇದ್ದೀರ, ನಿಜವಾಗ್ಲೂ ಕಾಕಿ ಅನ್ನೋ ಒಂದು ಇದ್ರ ಮೇಲೆ ತುಂಬ ಗೌರವ ಇದೆ. ಆದರೆ ಯಾವ ಕಾಕಿಲೂ ಯಾವ ಒಂದು ಲಾದಲ್ಲೂ ಹೇಳಿಲ್ಲ, ಏಕಾಏಕಿ ಬಂದುಬಿಟ್ಟು ಹೊಡೀರಿ, ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಿ ಅಂತ ಯಾರೂ ಹೇಳಿಲ್ಲ. ನಿಜವಾಗ್ಲೂ ನೀವು ಮಾಡಿದ್ದು ನಿಮಗೆ ಸರಿಯಲ್ಲ, ಇದು ಒಂದು ಉದಾಹರಣೆ ಆಗಬೇಕು, ಇದೊಂದು ದೊಡ್ಡ ಮಟ್ಟಕ್ಕೆ ನ್ಯೂಸ್ ಆಗಬೇಕು ಅನ್ನೋದು ನಮ್ಮ ಉದಾಹರಣೆ ಆಗಿರುತ್ತೆ. ಯಾಕೆಂದರೆ ಎಷ್ಟೋ ಜನರು ಯುವಕರು ಅನ್ಯಾಯವಾಗಿ ಒದೆ ತಿನ್ನೋದು, ಅನ್ಯಾಯವಾಗಿ ಸ್ಟೇಷನ್ ಮೆಟ್ಲು ಹತ್ತೋದು. ಯಾಕೆಂದರೆ ಪ್ರತಿಯೊಬ್ಬ ಮನೆಯಲ್ಲೂ ತಂದೆ ತಾಯಿ, ನನ್ನ ತಂದೆ ತಾಯಿ ಮಗ ಒಳ್ಳೆ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ನೈಟ್ ಆ್ಯಂಡ್ ಡೇ ಆಶ್ರಮದಲ್ಲಿದ್ದನು. ನನ್ನ ತಾಯಿ, ನಿಜ ಹೇಳ್ಬೇಕು, ನನ್ನ ತಾಯಿ ತಂದೆ ಒಳ್ಳೆ ಕೆಲಸ ಮಾಡ್ತಾನೆ ಬಿಡು, ಒಳ್ಳೆ ಕೆಲಸ ಮಾಡ್ತಾನೆ ಬಿಡು ಅಂತ ಹೇಳಿರ್ತದೆ. ಇವತ್ತು ಅದರಿಂದ ಎಷ್ಟೋ ಜನರು ಜೀವನ ಸರಿ ಹೋಗಿರ್ತದೆ. ಈ ಥರ ಆಗಿರೋದು, ಈ ಥರ ಹೊಡ್ಸ್ಕೊಂಡಿರೋದು, ಈ ಥರ ನನ್ನ ತಾಯಿಗೆ ಬೈದಿರೋದು ಎಲ್ಲಾನು ಇವಾಗ ನನ್ನ ತಾಯಿಗೆ ಗೊತ್ತಾದ್ರೆ ನನ್ನ ತಾಯಿ ಒಳ್ಳೆ ಕೆಲಸ ಮಾಡಬೇಡ ಅಂದರೆ ಎಷ್ಟು ಜನರು ಜೀವನ ಮೂಲೆಪಟ್ಟೆ ಆಗುತ್ತೆ ಗೊತ್ತಾ? ಎಷ್ಟು ಜನ ರಸ್ತೆಯಲ್ಲಿರ್ತದೆ, ಇನ್ನೂ ವಯಸ್ಸು ಸಿಕ್ಕೋದು, ಇನ್ನೂ ಏನೇನೋ ಮಾಡಬೇಕು ಅನ್ನೋ ಆಸೆ ಇರ್ತದೆ. ಅದರಿಂದ ಸಾಧ್ಯವಾದಷ್ಟು ಒಳ್ಳೇದು ಮಾಡಿ, ಯಾರೇ ಅಕ್ಕಪಕ್ಕ ಇದನ್ನು ಒಂದು ನಿಮಿಷ ಯೋಚನೆ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅನ್ನೋದನ್ನ ತಿಳ್ಕೊಂಡು ಮಾತಾಡಿ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಗೌರವಗಳಿರ್ತದೆ. ದಯಮಾಡಿ ನಮ್ಮ ಮಾತಲ್ಲಿ, ನಮ್ಮ ಕೆಲಸದಲ್ಲಿ ಏನೇ ತಪ್ಪಿದ್ರು ಕ್ಷಮೆ ಇರಲಿ, ನೀವು ತಿಳಿಸೇಳಿ. ಯಾಕೆಂದರೆ ನಡೀತಿದ್ದಾರಿಲಿ ಎಡವತ್ತು ಸಹಜ, ಹಂಗಂತ ಏಕಾಏಕಿ ಒಡೆಯೋ ಅಧಿಕಾರ ಯಾರಿಗೂ ಇಲ್ಲ. ತುಂಬ ಅಂದರೆ ತುಂಬ ಮನಸ್ಸು ನೋವಾಗಿದೆ. ಯಾಕೆಂದರೆ 2018 ಕಷ್ಟಪಟ್ಟು ಊಟ ಮಾಡೋದನ್ನೇ, ನಿದ್ದೆ ಇಲ್ದನೆ ಕೈಲಾದ ಸೇವೆಗಳು ಮಾಡ್ಕೊಂಬರ್ತಾ ಇದ್ದೀವಿ. ಏನಕ್ಕೆ ಸೇವೆ ಮಾಡ್ತಾ ಇದ್ದೀವಿ? ಹುಟ್ಟಿದ್ದೀವಿ, ಸಾಯ್ತೀವಿ ಒಂದಲ್ಲ ಒಂದಿನ. ನಮ್ಮ ಕೈಲಾಗಿ ನಾವು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ನಮ್ಮ ಈ ಕಾರ್ಯಗಳನ್ನ ನೋಡಿ, ಸುಮಾರು ಜನ ಹೆಸರೇಳೋಕ್ಕೋದ್ರೆ ತುಂಬ ಜನ ಇದೆ. ನನಗೀಗಲೂ ತುಂಬ ಫೋನ್ ಬರ್ತಾ ಇದೆ ಬೆಳಗ್ಗೆಯಿಂದ ನೋಡಿ, ಎಲ್ಲ ತುಂಬ ಫೋನ್ ಬರ್ತಾ ಇದೆ, ತುಂಬ ಅಂದರೆ ತುಂಬ ಫೋನ್ ಬರ್ತಾ ಇದೆ. ಫೋನೇ ರಿಸೀವ್ ಮಾಡೋಕ್ಕಾಗ್ತಾಯಿಲ್ಲ. ದಯಮಾಡಿ, ನನಗೇನೂ ಆಗಿಲ್ಲ, ನಾನು ನೈಟೇ ಆ ಸ್ಟೇಷನಿಂದ ಬಂದಿದ್ದೀನಿ. ನನಗೆ ಸುಮಾರು ಏನು ಏಟ್ ಆಗಿದೆ ಅದೆಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲವು ಎಲ್ಲರೂ ಅದೇ ರೀತಿ ಇದಲ್ಲ, ಯಾರೋ ಒಬ್ಬರು ಮಾಡೋದಕ್ಕೆ ನೋಡಿ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂಥರ ಮಾತಾಡ್ತದೆ, ಆದರೆ ಕೆಲವರಿಂದ ಈ ಥರ ಒಳ್ಳೆ ನಿಷ್ಠೆಯಿಂದ ಎಂತೆಂಥ ಉದಾಹರಣೆಗಳಿದೆ ನಮ್ಮ ಸಮಾಜದಲ್ಲಿ, ಕೆಲವರಿಂದ ಈ ಥರ ಎಲ್ಲ ಅನ್ಯಾಯ ಆಗುತ್ತೆ. ದಯಮಾಡಿ ಸರ್, ನಿಮಗೂ ಫ್ಯಾಮಿಲಿ ಇರುತ್ತೆ, ನಿಮಗೂ ತಂದೆ ತಾಯಿ ಇರ್ತದೆ, ನಿಮ್ಮ ತಾಯಿಗೂ ನಮ್ಮ ತಾಯಿ ಅಷ್ಟೇ ಏಜ್ ಆಗಿರ್ತದೆ. ಆ ಒಂದು ವರ್ಡ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸರ್. ದಯಮಾಡಿ ಹೇಳ್ತಾ ಇದ್ದೀರಾ, ನಮ್ಗೆ ಯಾವ ಮೇಲೂ ದ್ವೇಷ ಇಲ್ಲ, ಆದರೆ ಈ ಅನ್ಯಾಯ ಯಾರಿಗೂ ಆಗ್ಬಾರ್ದು. ನಾವಂತೂ ಸುಮ್ಮನೆ ಇರಲ್ಲ, ನಾವು ಏನು ಮಾಡಬೇಕು ಒಂದು ಕಾನೂನಾತ್ಮಕವಾಗಿ ನಮ್ಮ ಕಾರ್ಯನ ನಾವು ಮಾಡ್ತೀವಿ. ಮತ್ತು ಈ ಒಂದು ಕಾರ್ಯಗಳಿಗೆ ಮತ್ತು ಇವತ್ತಿನ ಒಂದು ಏನು ಇವತ್ತು ನನಗೆ ಪ್ರಾಬ್ಲಮ್ ಆಗಿದೆ ಅಂತ ತಿಳಿದು, ಕರ್ನಾಟಕದ ಮೂಲೆಯಿಂದ ಕನ್ನಡ ಪದ ಸಂಘಟನೆ ಆಗ್ಬೋದು, ಮಹಿಳಾ ಸಂಘ ಆಗ್ಬೋದು, ಪ್ರತಿಯೊಬ್ಬರು ಪ್ರತಿಯೊಂದು ಸ್ಟೇಷನಿಂದನೂ ಸಹ ಸುಮಾರು ಜನ ಫೋನ್ ಮಾಡಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆಗೆ ನಾವು ಇನ್ನೂ ಸಾಯೋವರೆಗೂ ಸೇವೆ ಮಾಡ್ತೀವಿ. ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ಈ ಸೇವೆಯಿಂದ ಜೀವ ಹೋಗಬೇಕು ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಯಾಕೆಂದರೆ ಇವತ್ತೊಂದು ಪ್ರಾಬ್ಲಮ್ ಆಗಿದ್ದಕ್ಕೆ ನೀವು ಈ ರೀತಿ ನಿಂತ್ಕೊಂಡಿದ್ದೀರಾ, ಇಷ್ಟು ಜನನ ಸಂಪಾದನೆ ಮಾಡಿದ್ದೀವ, ನಿಜವಾಗ್ಲೂ ಇಷ್ಟು ಪ್ರೀತಿನ ಗಳಿಸಿದ್ದೀವ ಅಂತ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊತೀನಿ. ಮತ್ತು ಇವಾಗ ನಾವು ನಮ್ಮ ಹಾಸನ ಜಿಲ್ಲೆ ಪ್ರಜ್ವಲ್ ರೇವಣ್ಣವರ ಮಾತಿನ ಮುಖಾಂತರ ರವಿ ಡಿ ಚನ್ನಣ್ಣನವರ ಆಫೀಸ್ಗೆ ಹೋಗಿ ಅವ್ರ ಹತ್ರ ಮಾತಾಡಿ ಅದು ಮುಂದಿನ ಏನು ಒಂದು ಕರ್ತವ್ಯ ನಾವು ನಿರ್ವಹಿಸ್ಬೇಕು ಅದನ್ನು ನಿರ್ವಹಿಸುವಂಥ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಬೆಂಬಲ ಪ್ರೋತ್ಸಾಹ ಇದೇ ಥರ ಜನಧ್ವನಿ ಸೇವಾ ಟ್ರಸ್ಟ್ ಕಾರ್ಯಗಳ ಮೇಲಿರಲಿ, ಇನ್ನೂ ಒಂದು ಹೆಚ್ಚಿನ ಸೇವೆ ಮಾಡೋ ಒಂದು ಶಕ್ತಿ ಭಗವಂತ ನೀಡಲಿ ಅಂತ ಈ ಮೂಲಕ ಆಶಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ.